ದಾಳಿಗೂ ಮುನ್ನ ಇಡಿ ಟೀಮ್ ಯಾವ ರೀತಿ ಸಿದ್ಧತೆ ನಡೆಸಿತ್ತು ಅನ್ನೋದ್ರ ಬಗ್ಗೆಗಿನ ಮಾಹಿತಿ, ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಇಡಿ ದಾಳಿ ನಡೆಸಿದೆ. ಇಡಿ ದಾಳಿ ಅಂತ ಅಂದಾಗ ಅದರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಯಾರಿಗೂ ಇರಲ್ಲ, ಬಹಳ ಸೀಕ್ರೆಟ್ ಆಗಿ ಆಪರೇಟ್ ಮಾಡಲಾಗುತ್ತೆ. ಆದ್ರೂ ಸಹ ಮೈಯೆಲ್ಲ ಕಣ್ಣಾಗಿ ಮಿಡ್ ನೈಟ್ ಆಪರೇಷನ್ ಅನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಇಡಿ ದಾಳಿ ವೇಳೆ ಮನೆಯಲ್ಲಿ ಬಸನಗೌಡ ದದ್ದಲ್ ಇರಲಿಲ್ಲ, ಬೆಂಗಳೂರು ನಿವಾಸದಲ್ಲೇ ಇದ್ದಾರೆ ಶಾಸಕ ಬಸನಗೌಡ ದದ್ದಲ್. ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಹೌದು, ಅವರ ಮನೆ ಮೇಲೆ ದಾಳಿಯಾಗಿದೆ. ಬಸನಗೌಡ ದದ್ದಲ್ ಮನೆ ಮೇಲೆ ದಾಳಿಯಾಗಿದೆ. ಈ ಪ್ರಕರಣದಲ್ಲಿ ಶಾಸಕ ಮತ್ತು ನಿಗಮದ ಅಧ್ಯಕ್ಷರಾಗಿದ್ದಂತಹ ದದ್ದಲ್ ಅವರ ಹೆಸರು ಕೂಡ ಕೇಳಬಂತು. ಅವರ ಪಿಎ ಪಂಪಣ್ಣಗೆ 50 ಲಕ್ಷ ಕೊಟ್ಟಿದ್ದೀನಿ ಅಂತ ಎಂಡಿ ಪದ್ಮನಾಭ್ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ಅದರ ಬಗ್ಗೆ ದದ್ದಲ್ ಕೊಟ್ಟಂತ ಹೇಳಿಕೆ ನನಗೇನು ಇನ್ಫಾರ್ಮೇಶನ್ ಇಲ್ಲ. ಅವರು ಒಂದ್ ವೇಳೆ ಆತರ ಹೇಳಿಕೆ ಕೊಟ್ರೆ ಅದು ಯಾರು ಪಂಪಣ್ಣನೋ ಅವ್ರ ಮೇಲೆ ವಿಚಾರಣೆ ನಡೀಲಿ. ಇದು ದದ್ದಲ್ ಕೊಟ್ಟಂತ ಮಾಹಿತಿ ಆಗಿತ್ತು. ನನಗ್ಯಾರು ಪಂಪಣ್ಣ ಹೆಸರಿನ ಪಿಎ ಇಲ್ಲ, ಪರಿಚಯಸ್ಥರಿದ್ದಾರೆ, ಆದ್ರೆ ಪಿಎ ಪಂಪಣ್ಣ ಅನ್ನೋ ನನಗ್ಯಾರು ಪರಿಚಯ ಇಲ್ಲ, ನನ್ನ ಪಿಎ ಹೆಸರು ಪಂಪಣ್ಣ ಅಲ್ಲ ಅಂತ ಆಗ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಈ ಪ್ರಕರಣ ಅವರನ್ನ ಬಿಡ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ರು, ಇವತ್ತು ಅವರ ಮನೆ ಮೇಲೆ ದಾಳಿಯಾಗಿದೆ. ಬೆಂಗಳೂರು ನಿವಾಸದಲ್ಲಿದ್ದಾರೆ ಶಾಸಕ ಬಸನಗೌಡ ದದ್ದ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ, ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ, ಆದ್ರೆ ಅವರು ಅಲ್ಲಿಲ್ಲ, ಬೆಂಗಳೂರಿನಲ್ಲಿದ್ದಾರೆ. ಸೊ ಅವರ ಮನೆ ಮೇಲೆ ಆಗಿರುವಂತಹ ದಾಳಿ, ಈಗೇನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ ಶ್ವೇತಾ? ರಾಯಚೂರು ನಗರದ ಆರ್ ಕಾಲೋನಿಯಲ್ಲಿರ್ತಕ್ಕಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಅವರ ನಿವಾಸದ ಮೇಲೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗ್ಗೆಯಿಂದ ಬಸನಗೌಡ ದದ್ದಲ್ ಅವರಿಗೆ ಸೇರಿದಂಥ 3 ಅಂತಸ್ತಿನ ಕಟ್ಟಡದ ಎಲ್ಲ ಕೋಣೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಮನೆಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ದಾಖಲೆ ಕೂಡ, ಯಾವ್ಯಾವ ದಾಖಲೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದಾಖಲೆಗಳು ಏನಾದರೂ ಇದ್ದಾವೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದ ಪಕ್ಕದಲ್ಲಿ ಬಸನಗೌಡ ದದ್ದಲ್ ಅವರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಳಿಕ ಕ್ಷೇತ್ರದಲ್ಲಿ ಓಡಾಟಕ್ಕೆ ಅಂತೇಳಿ ಇನೋವಾ ಕಾರೊಂದು ಖರೀದಿ ಮಾಡಿದ್ರು. ಆ ಇನೋವಾ ಕಾರ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಎಲ್ಲ ರೀತಿಯ ಪರಿಶೀಲನೆಯನ್ನು ನಡೆಸ್ತಾರೆ. ಒಳಗಡೆ ಏನಾದರೂ ದಾಖಲೆ ಸಿಗ್ಬೋದಾ, ಅಲ್ಲಿರ್ತಕ್ಕಂಥ ಒಂದೊಂದು ಹಾಳೆ ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಮತ್ತು ಮನೆಯಲ್ಲಿ ಬಸನಗೌಡ ದದ್ದಲ್ ರಾಯಚೂರಿನಲ್ಲಿಲ್ಲ, ಬೆಂಗಳೂರಿನಲ್ಲಿ ಇವತ್ತು SIT ವಿಚಾರಣೆ ಇರೋದರಿಂದ ಬೆಂಗಳೂರಿನಲ್ಲೇ ಕಳೆದ 4-5 ದಿನಗಳಿಂದ ಬಸನಗೌಡ ದದ್ದಲ್ ಅವರು ಉಳ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲಿ ಅವರ ಪತ್ನಿ ಮತ್ತು ಅವರ ಅಳಿಯ ಚನ್ನಬಸವರು ಇರ್ತಾ ಇದ್ದರಿಂದ ಅವರಿಗೂ ಕೂಡ ಅವರ ಮೊಬೈಲ್ಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಯಾರೂ ಕೂಡ ಯಾರಿಗೂ ಕೂಡ ಹೊರಗಡೆ ಸಂಪರ್ಕ ಮಾಡದಂತೆ ಇಡಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮತ್ತು ಇಲ್ಲಿ ನಿಲ್ಲಿಸಿರುವಂಥ 2 ವಾಹನಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಮನೆಯ ಬಾಗಿಲುಗಳನ್ನು ಬಂದ್ ಮಾಡಿ ಒಳಗಡೆ ಅಧಿಕಾರಿಗಳು ಒಂದೊಂದು ಹಾಳೆ ಕೂಡ ಬಿಡದಂತೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ದಾಖಲೆ ಕೂಡ ಇಂಚಿಂಚಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ದಾಖಲೆ ಯಾವುದಕ್ಕೆ ಸಂಬಂಧಪಟ್ಟದ್ದು, ಮತ್ತು ಈ ದಾಖಲೆಯಲ್ಲಿ ಏನೇನು ಇದೆ, ಮತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅವ್ಯವಹಾರ ಏನಾಗಿತ್ತೋ, ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮಹತ್ವದ ದಾಖಲೆಗಳು ಏನಾದರೂ ಸಿಗ್ಬೋದಾ ಅನ್ನುವಂಥದ್ದು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಮಗೆ ತಿಳಿದು ಬಂದಂಥ ಮಾಹಿತಿ ಪ್ರಕಾರ ಬಸನಗೌಡ ದದ್ದಲ್ ಅವರು ಬಳಕೆ ಮಾಡ್ತಕ್ಕಂಥ ಅಕೌಂಟು ಪಾಸ್ಬುಕ್ಗಳನ್ನು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಜಗನ್ನಾಥ್ ತಿಳಿದ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.